ಶ್ರೀ ಸಾಯಿ ಸಚ್ಚರಿತೆಯ ನಲವತ್ತೆಂಟನೇ ಅಧ್ಯಾಯದ ಮುಂದುವರಿದ ಭಾಗದಲ್ಲಿ ಬರುವ ಕತೆ ಚಲ್ ಮತ್ತು ಶ್ರೀಮತಿ ಸಪ್ಣೇಕರ್ ಚಲ್ಹಟ್ ಚಲ್ಹಟ್ ಸಪಣೇಕರ್ ಅವರು ಅಕ್ಕಲ್ಕೋಟೆಯಲ್ಲಿ ವಕೀಲಿ ವೃತ್ತಿ ಆರಂಭ ಮಾಡಿದರು ಇದಾದ ಹತ್ತು ವರ್ಷಗಳ ನಂತರ ಅವರ ಮಗನು ಗಂಟಲು ವ್ಯಾಧಿಯಿಂದ ಮೃತನಾದನು ಇದು ಅವರ ಹೃದಯವನ್ನು ಭೇದಿಸಿತು ಗಾಂಡ್ಗಾಪುರ್ ಮತ್ತು ಇತರ ಪವಿತ್ರ ತೀರ್ಥಯಾತ್ರೆಗಳನ್ನು ಮಾಡಿದರು ಆದರೂ ಶಾಂತಿ ದೊರಕಲಿಲ್ಲ ವೇದಾಂತ ಪಾರಾಯಣ ಮಾಡಿದರೂ ಕೂಡ ಶಾಂತಿ ಸಿಗಲಿಲ್ಲ ಆಗ ಅವರಿಗೆ ಶೇವಡೆಯವರು ಹೇಳಿದ ಬಾಬಾ ಅವರ ಜ್ಞಾಪಕ ಬಂದಿತು ಆಗ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಲೇಬೇಕೆಂದು ನಿರ್ಧರಿಸಿದರು ಅವರು ತಮ್ಮ ಕಿರಿಯ ಸಹೋದರ ಪಂಡಿತ್ ರಾವ್ನೊಡನೆ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದ ಮರುಕ್ಷಣವೇ ಆನಂದಭರಿತರಾದರು ಅವರು ಬಾಬಾ ಅವರ ಹತ್ತಿರ ಹೋಗಿ ಶುದ್ಧ ಮನಸ್ಸಿನಿಂದ ಹಣ್ಣು ಹೂಗಳನ್ನು ಅವರ ಮುಂದಿಟ್ಟು ಕೂಡಲೇ ಬಾಬಾ ಅವರು ಇಲ್ಲಿಂದ ಹೊರಟು ಹೋಗು ಅಂದರೆ ಚಲ್ ಹಟ್ ಎಂದು ಆರ್ಭಟಿಸಿದರು ಸಪ್ನೇಕರ್ ಅವರು ತಲೆ ತಗ್ಗಿಸಿ ದಿಕ್ಕು ತಪ್ಪಿ ಏನೂ ತಿಳಿಯದೆ ಪಕ್ಕಕ್ಕೆ ಸರಿದರು ಯಾವ ರೀತಿಯಿಂದ ಬಾಬಾ ಅವರನ್ನು ಸಂತುಷ್ಟಪಡಿಸಬೇಕೆಂಬುದನ್ನು ತಿಳಿಯಲು ಅವರು ಉತ್ಸುಕರಾದರು ಕೆಲವರು ಬಾಳ ಸಿಂಪಿ ಕಡೆಗೆ ಹೋಗಲು ಹೇಳಿದರು ಸಪ್ನೇಕರ್ ಶಿಂಪಿ ಅವರನ್ನು ಕಂಡು ಸಲಹೆ ಕೇಳಿದರು ಅವರು ಬಾಬಾ ಅವರ ಫೋಟೋ ಒಂದು ತೆಗೆದುಕೊಂಡು ಅವರೊಡನೆ ಮಸೀದಿಗೆ ಬಂದರು ಬಾಳ ಶಿಂಪಿ ಫೋಟೋ ತೆಗೆದುಕೊಂಡು ಬಾಬಾ ಅವರ ಕೈಗಿತ್ತರು ಮತ್ತು ಅವರು ಯಾರ ಫೋಟೋ ಎಂದು ಕೇಳಿದರು ಬಾಬಾ ಅವರು ಸಪ್ಣೇಕರ್ ಅವರ ಕಡೆಗೆ ಕೈ ಮಾಡಿ ಅದು ಅವನ ಒಡೆಯನದು ಎಂದರು ಮತ್ತು ಗಹ ನಕ್ಕರು ಬಾಳ ಬಾಬಾ ಅವರನ್ನು ನಗುವಿನ ಅರ್ಥವೇನೆಂದು ಕೇಳಿ ಸಪ್ನೇಕರರಿಗೆ ಹತ್ತಿರ ಬರಲು ತಿಳಿಸಿದರು ಸಪ್ನೇಕರ್ ಹತ್ತಿರ ಬಂದೊಡನೆ ಬಾಬಾ ಮತ್ತೆ ಹೊರಟು ಹೋಗು ಎಂದರು ಆಗ ಅವರಿಗೆ ಏನೂ ತೋಚದಾಯಿತು ಆಗ ಅವರಿಬ್ಬರು ಅಂದರೆ ಬಾಳ ಮತ್ತು ಸಪ್ನೇಕರ್ ಕೈಜೋಡಿಸಿ ಬಾಬಾ ಅವರ ಮುಂದೆ ನಿಂತರು ಬಾಬಾ ಅವರು ಸಪ್ನೇಕರ್ ಅವರಿಗೆ ಇಲ್ಲಿಂದ ಕೂಡಲೇ ಹೊರಟು ಹೋಗು ಎಂದು ಮತ್ತೆ ಆಜ್ಞಾಪಿಸಿದರು ಅವರ ಆಜ್ಞೆಯನ್ನು ಪಾಲಿಸದೆ ವಿಧಿ ಇರಲಿಲ್ಲ ಸಪ್ಣೇಕರ್ ಅವರು ಭಾರವಾದ ಹೃದಯದಿಂದ ಶಿರಡಿ ಬಿಟ್ಟು ಹೊರಟರು ಮುಂದಿನ ಸಲವಾದರೂ ದರ್ಶನಕ್ಕೆ ಮತ್ತು ಸೇವೆಗೆ ಅವಕಾಶ ಕೊಡಿ ಎಂದು ಪ್ರಾರ್ಥಿಸಿದರು ಶ್ರೀಮತಿ ಸಪ್ಣೇಕರ್ ಒಂದು ವರ್ಷ ಕಳೆಯಿತು ಆದರೂ ಸಪ್ಣೇಕರ್ ಅವರಿಗೆ ಶಾಂತಿ ದೊರಕಲಿಲ್ಲ ಗಾಂಡ್ಗಾಪುರಕ್ಕೆ ಮತ್ತೆ ಹೋಗಿ ಅಲ್ಲಿ ಕೆಲವು ದಿನ ಕಾಲ ಕಳೆದರು ಅನಂತರ ಜಳಗಾವಕ್ಕೆ ಹೋಗಿ ಕೊನೆಗೆ ಕಾಶಿಗೆ ಹೋಗುವುದೆಂದು ನಿರ್ಧರಿಸಿದರು ಅವರು ಹೊರಡುವ ಒಂದು ದಿನ ಮುಂಚೆ ಅವರ ಪತ್ನಿಯವರಿಗೆ ಈ ರೀತಿ ದೃಷ್ಟಾಂತವಾಯಿತು ಕನಸಿನಲ್ಲಿ ಅವಳು ಬಾವಿಗೆ ನೀರು ತರಲು ಮಡಕಿಯೊಡನೆ ಹೋಗುತ್ತಿದ್ದಂತೆಯೂ ಮರದ ಕೆಳಗೆ ಕುಳಿತಿದ್ದ ಫಕೀರನೊಬ್ಬನು ಮಗುವೆ ಯಾಕೆ ಈ ವ್ಯರ್ಥ ಶ್ರಮ ನಾನು ನೀರು ತಂದು ಕೊಡುವೆ ಎಂದು ಹೇಳಿದ ಹಾಗೆ ಕಂಡು ಅವಳು ಹೆದರಿ ಓಡು ಹತ್ತಿದಳು ಫಕೀರನು ಅವಳನ್ನು ಹಿಂಬಾಲಿಸಿದನು ಅಷ್ಟರಲ್ಲಿ ಕನಸು ಮುಗಿದು ಕಣ್ಣು ತೆರೆದು ನೋಡಿದಳು ಯಾರೂ ಇರಲಿಲ್ಲ ಅದನ್ನು ಪತ್ತಿಗೆ ಹೇಳಿದಳು ಅವರು ಅದು ಶುಭ ಶಕುನವೆಂದು ಮನಗಂಡು ಶಿರಡಿಗೆ ಹೋಗಲು ನಿರ್ಧರಿಸಿದರು ಶಿರಡಿ ತಲುಪಿ ಮಸೀದಿಗೆ ಹೋದಾಗ ಬಾಬಾ ಅವರು ಅಲ್ಲಿ ಇರಲಿಲ್ಲ ಅವರು ಲೇಂಡಿ ತೋಟಕ್ಕೆ ಹೋಗಿದ್ದರು ಅವರು ಮಸೀದಿಗೆ ಬರುವ ತನಕ ಕಾಯುತ್ತಾ ಕುಳಿತರು ಶ್ರೀಮತಿಯವರು ಬಾಬಾ ಅವರನ್ನು ನೋಡಿ ತಾವು ಕನಸಿನಲ್ಲಿ ಕಂಡ ಫಕೀರನಂತೆಯೇ ಅವರು ಇದ್ದುದನ್ನು ಕಂಡು ಭಕ್ತಿಪೂರ್ವಕವಾಗಿ ಅವರಿಗೆ ನಮಸ್ಕರಿಸಿದಳು ಮತ್ತು ಅವಳ ಭಕ್ತಿಗೆ ಮನಸೋತ ಬಾಬಾ ಅಲ್ಲಿದ್ದ ಬೇರೆ ಭಕ್ತರಿಗೆ ತಮ್ಮದೇ ಆದ ಒಂದು ರೀತಿಯಲ್ಲಿ ಕತೆ ಹೇಳತೊಡಗಿದರು ನನ್ನ ಕೈಕಾಲುಗಳು ಹೊಟ್ಟೆ ಸೊಂಟ ಎಲ್ಲವೂ ಬಹಳ ದಿನಗಳಿಂದ ನೋಯುತ್ತಿವೆ ನಾನು ಅನೇಕ ಔಷಧಗಳನ್ನು ತೆಗೆದುಕೊಂಡೆ ಆದರೂ ಗುಣವಾಗಲೇ ಇಲ್ಲ ಔಷಧ ಬಿಟ್ಟು ಬಿಟ್ಟು ಆದರೆ ಈಗ ಎಲ್ಲ ನೋವು ಇದ್ದಕ್ಕಿದ್ದ ಹಾಗೆಯೇ ಹೇಗೆ ಮಾಯವಾಗಿದೆ ಎಂದು ಆಶ್ಚರ್ಯಪಡುತ್ತಿದ್ದೇನೆ ಎಂದರು ಇಲ್ಲಿ ಬಾಬಾ ಯಾರದೇ ಹೆಸರನ್ನು ಸೂಚಿಸಲಿಲ್ಲವಾದರೂ ಈ ನೋವು ಶ್ರೀಮತಿಯವರದೇ ಆಗಿತ್ತು ಬಾಬಾ ಅವರು ವರ್ಣಿಸಿದಂತೆ ಅವರ ನೋವು ಗುಣವಾಯಿತು ಆಗ ಶ್ರೀ ಸಪ್ನೇಕರ್ ಅವರು ದರ್ಶನ ಪಡೆಯಲು ಮುಂದೆ ಬಂದರು ಹಾಗೆಯೂ ಬಾಬಾ ಅವರು ಹಿಂದಿನಂತೆಯೇ ಚಲ್ ಹಟ್ ಎಂದರು ಆಗ ಅವರಿಗೆ ಬಾಬಾ ಅವರ ಅಸಮಾಧಾನಕ್ಕೆ ತಮ್ಮ ಹಿಂದಿನ ಕರ್ಮಗಳೇ ಕಾರಣ ಎಂದು ತಿಳಿದು ಅವುಗಳನ್ನು ಸರಿಪಡಿಸಿಕೊಳ್ಳಬೇಕೆಂದು ನಿಶ್ಚಯಿಸಿದರು ಅನಂತರ ಬಾಬಾ ಅವರ ಚರಣಕಮಲಗಳಿಗೆ ಎರಗಿದರು ಆಗ ಬಾಬಾ ಸಪಣ್ಕರ್ ಅವರನ್ನು ಆಶೀರ್ವದಿಸಿದರು ಸಪ್ಣೇಕರ್ ಬಾಬಾ ಅವರ ಪಾದ ಸಂವಾದನ ಮಾಡುತ್ತಾ ಕುಳಿತರು ಆ ಸಮಯಕ್ಕೆ ಸರಿಯಾಗಿ ದನ ಕಾಯುವ ಒಬ್ಬ ಹೆಂಗಸು ಬಂದು ಬಾಬಾ ಅವರ ನಡ ತಿಕ್ಕುತ್ತಾ ಕುಳಿತಳು ಆಗ ಬಾಬಾ ಅವರು ತಮ್ಮದೇ ಆದ ರೀತಿಯಲ್ಲಿ ಒಬ್ಬ ವರ್ತಕನ ಕತೆ ಹೇಳತೊಡಗಿದರು ಆಗ ಸಪ್ನೇಕರ್ ಅವರಿಗೆ ಅದು ತಮ್ಮ ಅನುಭವವೇ ಆಗಿರುವುದನ್ನು ಕಂಡು ಬಾಬಾ ಅವರಿಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಎಂದು ವಿಸ್ಮಿತರಾದರು ಅವರು ಸರ್ವಜ್ಞರೆಂಬುದನ್ನು ಮನಗಂಡರು ಈ ರೀತಿ ಅವರ ಮನದಲ್ಲಿ ವಿಚಾರ ತರಂಗ ಎದ್ದಾಗ ಬಾಬಾ ಅವರು ದನ ಕಾಯುವವಳನ್ನು ಕುರಿತು ಇವನು ನಾನು ಇವನ ಮಗನನ್ನು ಕೊಂದೆನೆಂದು ನನ್ನನ್ನು ದೂಷಿಸುತ್ತಾನೆ ನಾನು ಮಕ್ಕಳನ್ನು ಕೊಲ್ಲುತ್ತೇನೆಯೇ ಇವನು ಇಲ್ಲಿಗೆ ಬಂದು ಏಕೆ ಅಳಬೇಕು ಈಗ ನೋಡು ನಾನು ಅದೇ ಮಗುವನ್ನು ಅವನ ಪತ್ನಿಯ ಗರ್ಭದಲ್ಲಿ ಇಡುವೆನು ಎಂದು ಹೇಳಿ ಅವನ ತಲೆಯ ಮೇಲೆ ಕೈಯಿಟ್ಟು ಸಮಾಧಾನಪಡಿಸಿ ಈಗ ನಿನ್ನ ಚಿಂತೆ ದೂರವಾಯಿತು ನನ್ನಲ್ಲಿ ಅಚಲವಾದ ನಂಬಿಕೆ ಇಡು ನಿನ್ನ ಅಭೀಷ್ಟ ಈಡೇರುತ್ತದೆ ಎಂದರು ಸಪ್ನೇಕರ್ ಅವರ ಮನಸ್ಸು ಕರಗಿ ಕಂಬನಿಯಿಂದ ಬಾಬಾ ಅವರ ಪಾದಗಳನ್ನು ತೊಳೆದರು ಅನಂತರ ಅವರು ನೈವೇದ್ಯವನ್ನು ತಯಾರಿಸಿ ಪೂಜಾ ಸಾಮಗ್ರಿಗಳೊಡನೆ ಪತ್ನಿ ಸಮೇತರಾಗಿ ಮಸೀದಿಗೆ ಬಂದು ಬಾಬಾ ಅವರಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿ ಪ್ರಸಾದ ಸ್ವೀಕರಿಸಿದರು ನಂತರ ಪ್ರತಿದಿನ ಇದೇ ರೀತಿ ಸಹ ಹತ್ತಿದರು ಒಂದು ದಿನ ಮಸೀದಿಯಲ್ಲಿ ಬಹಳ ಜನ ಸಂದಣಿ ಇತ್ತು ಸಪ್ನೇಕರ್ ಅವರು ಸಂದಣಿಯಲ್ಲಿ ನುಗ್ಗಿ ಆಗಾಗ್ಗೆ ಬಾಬಾ ಅವರಿಗೆ ನಮಸ್ಕರಿಸುತ್ತಿದ್ದರು ಅದನ್ನು ನೋಡಿ ಬಾಬಾ ಸಪ್ನೇಕರ್ ಅವರಿಗೆ ಯಾಕೆ ಬಹಳ ನಮಸ್ಕರಿಸುತ್ತಿರ್ವಿ ಪ್ರೀತಿ ಮತ್ತು ಭಕ್ತಿಯಿಂದ ಒಂದು ನಮಸ್ಕಾರವೇ ಸಾಕು ಎಂದರು ಅಂದಿನ ರಾತ್ರಿ ಈ ಹಿಂದೆ ಹೇಳಿದ ಚಾವಡಿ ಮೆರವಣಿಗೆಯನ್ನು ಸಪ್ನೇಕರ್ ಕಂಡರು ಆಗ ಬಾಬಾ ಅವರು ಅವರಿಗೆ ಪಂಡರಾಪುರದ ಪಾಂಡುರಂಗನಂತೆ ಕಂಡರು ಮಾರನೇ ದಿನ ಶಿರಡಿಯಿಂದ ಹೊರಡುವುದಕ್ಕೆ ಮೊದಲು ಸಪ್ಣೇಕರ್ ಅವರು ಬಾಬಾ ಅವರಿಗೆ ಒಂದು ರೂಪಾಯಿ ದಕ್ಷಿಣ ಕೊಡಬೇಕೆಂದು ಪುನಃ ಕೇಳಿದರೆ ಇಲ್ಲ ಎಂದು ಹೇಳದೆ ತಮ್ಮ ಖರ್ಚಿಗೆ ಸ್ವಲ್ಪ ಹಣ ಇಟ್ಟುಕೊಂಡು ಉಳಿದದ್ದೆಲ್ಲವನ್ನು ಕೊಡಬೇಕೆಂದು ಯೋಚಿಸಿದರು ಅವರು ಮಸೀದಿಗೆ ಹೋಗಿ ಒಂದು ರೂಪಾಯಿ ದಕ್ಷಿಣೆಯನ್ನು ಅರ್ಪಿಸಿದಾಗ ಅವರ ಇಚ್ಛೆಯಂತೆಯೇ ಬಾಬಾ ಅವರು ಇನ್ನೊಂದು ರೂಪಾಯಿ ಕೇಳಿದರು ಇದನ್ನು ಸಪ್ನೇಕರ್ ಕೊಟ್ಟರು ಆಗ ಬಾಬಾ ಅವರು ಈ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಇದನ್ನು ನಿನ್ನ ಪತ್ನಿಯ ಸೆರಗಿನಲ್ಲಿ ಹಾಕು ಯಾವುದೊಂದು ಚಿಂತೆ ಬೇಡ ಸುಖವಾಗಿ ಪ್ರಯಾಣ ಮಾಡು ಎಂದರು ಬಾಬಾ ಅವರು ಹೇಳಿದಂತೆ ಸಪ್ನೇಕರ್ ನಡೆದುಕೊಂಡರು ಒಂದು ವರ್ಷದೊಳಗಾಗಿ ಅವರಿಗೆ ಪುತ್ರ ಸಂತಾನವಾಯಿತು ಮಗುವಿನ ಎಂಟನೇ ತಿಂಗಳಿನಲ್ಲಿ ದಂಪತಿಗಳಿಬ್ಬರು ಮಗುವಿನೊಡನೆ ಶಿರಡಿಗೆ ಬಂದರು ಬಾಬಾ ಅವರ ಪಾದದಲ್ಲಿ ಮಗುವನ್ನು ಇಟ್ಟು ದೇವರೇ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ನಿಮ್ಮ ಋಣ ತೀರಿಸುವ ಬಗ್ಗೆ ನಮಗೆ ತಿಳಿಯದು ಈ ಬಡವರನ್ನು ಆಶೀರ್ವದಿಸಿ ಕಾಪಾಡಿರಿ ನಮಗೆ ನಿಮ್ಮ ಚರಣಗಳೇ ಸರ್ವಸ್ವ ನಮ್ಮನ್ನು ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸಿದರು ಮುಂದಿನ ಅಧ್ಯಾಯದೊಂದಿಗೆ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು ಶ್ರೀ ಸಾಯಿ ಪ್ರಣಾಮ್